ಇವತ್ತು ರಣಮ್ ಅನ್ನೋ ಕನ್ನಡ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ ಈ ಟೀಸರ್ನಲ್ಲಿ ಇಬ್ಬರು ನಾಯಕರು ಕಾಣಿಸ್ತಾ ಇದ್ದಾರೆ ಒಬ್ಬ ಪೊಲೀಸು ಇನ್ನೊಬ್ಬ ಒಬ್ಬ ಕ್ರಾಂತಿಕಾರಿ ತರದ ಪಾತ್ರ ಒಬ್ಳು ಹೀರೋಯಿನ್ನು ಆಕೆ ಕೂಡ ಆ್ಯಕ್ಷನ್ ಮಾಡೋ ಥರ ಕಾಣಿಸ್ತಾ ಇದ್ದಾಳೆ ಸಾಕಷ್ಟು ವಿಲನ್ಗಳು ಸಿಕ್ಕಾಪಟೆ ಆ್ಯಕ್ಷನ್ ಸೀನ್ಗಳು ಭರ್ಜರಿಯಾದ ಬಿ ಜಿ ಎಮ್ ನಿಮಗೆ ಇದಾದ ತಕ್ಷಣ ಒಂದು ಹಿಂಟ್ ಗೊತ್ತಾಗಿರ್ಬೋದಲ್ಲ ಇದರ ಡೈರೆಕ್ಟ್ರು ಖಂಡಿತ ಅವನಾಗಿರಬೇಕು ಮತ್ತು ಈ ಟೀಮ್ ತೆಲುಗು ಅವರದೇ ಇರಬೇಕು ಅಂತ ಖಂಡಿತವಾಗಿ ಹೌದು ಈ ಒಂದು ರಣಂ ಸಿನಿಮಾದ ಡೈರೆಕ್ಟ್ರು ಸಮುದ್ರ ವಿ ಅಂತ ಸೊ ಇವರ ಹೆಸರನ್ನ ನಾನು ನೋಡ್ತಿದ್ದೆ ಯಾವಾಗ ಅಂತಂದರೆ ಸುಮಾರಷ್ಟು ಇವಂಥರ ಆ್ಯಕ್ಷನ್ ಸಿನಿಮಾಗಳು ಬೇರೆ ಬೇರೆ ಭಾಷೆಗೆಲ್ಲ ಡಬ್ ಆಗ್ತಿರುತ್ತಲ್ಲ ಅಂಥ ಸಿನಿಮಾಗಳು ನೋಡ್ತಿದ್ದೆ ತೆಲುಗುದು ಪಂಚಾಕ್ಷರಿ ಅಂತ ಹಾಗಾಗಿ ಒಂದಷ್ಟು ಸಿನಿಮಾಗಳೆಲ್ಲ ಅಂತಹ ಭರ್ಜರಿ ಆ್ಯಕ್ಷನ್ ಸಿನಿಮಾಗಳ ನಿರ್ದೇಶಕರು ವಿ ಸಮುದ್ರ ಅವರು ಅವರು ಕನ್ನಡಕ್ಕೆ ಈ ಸಿನಿಮಾದ ಮೂಲಕ ಬಂದಿದ್ದಾರೆ ಈ ಸಿನಿಮಾ ರಣಮ್ ಮಾಮೂಲಿ ಸಿನಿಮಾ ಆಗ್ತಿತ್ತು ಆದರೆ ಈ ಸಿನಿಮಾದಲ್ಲಿ ಇಬ್ಬರು ನಾಯಕರು ಅಂತ ಹೇಳಿದ್ನಲ್ಲ ಅದರಲ್ಲಿ ಒಬ್ಬರು ನಾಯಕರು ಚಿರು ಸರ್ಜಾ ಸೊ ಚಿರು ಸರ್ಜಾ ಅಂದ ತಕ್ಷಣ ಅವರು ಇದ್ದಾಗ ಅವ್ರ ಬೆಲೆ ಯಾರಿಗೂ ಗೊತ್ತಾಗಲಿಲ್ಲ ಅವ್ರು ಹೋದ್ಮೇಲೆ ಅವರ ಪ್ರತಿ ಸಿನಿಮಾಗಳ ಬಗ್ಗೆನೂ ಒಂದಷ್ಟು ಕುತೂಹಲ ಹುಡ್ತಾ ಇದೆ ಚಿರು ಪೂರ್ತಿ ಪ್ರಮಾಣದಲ್ಲಿ ನಡೆಸಿ ಸಿದ್ಧಾಗಿರ್ತಕ್ಕಂಥ ಸಿನ್ಮಾ ಅಂತಂದರೆ ಅದು ರಣಮ್ ಸಿನಿಮಾ ಇಲ್ಲಿ ಅವರು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪೊಲೀಸ್ ಅಂದ ತಕ್ಷಣ ತುಂಬಾ ಟಫ್ ಅಂಡ್ ರಫ್ ಪೊಲೀಸ್ ಅಂತ ಹೇಳ್ಬೋದು ಇಲ್ಲಿ ಸುಮಾರಷ್ಟು ಆಕ್ಷನ್ ಸೀನ್ಗಳೆಲ್ಲ ಇದೆ ಸ್ಟೈಲಿಶ್ ಸೀನ್ಗಳಿದೆ ಇಂಟ್ರಕ್ಷನ್ ಎಲ್ಲ ಇದೆ ಸೊ ಸಖತ್ ಫೈಟ್ಗಳೆಲ್ಲ ಇದೆ ಖಂಡಿತವಾಗಿ ಸೊ ಚಿರು ಸರ್ಜಿ ಅವರು ಹೇಗೆ ಕಾಣಿಸ್ಕೊಂಡಿರ್ಬೋದು ಅಂತ ನೋಡಬೇಕು ಈ ಒಂದು ಟೀಸರ್ನಲ್ಲಿ ಯಾರು ಡೈಲಾಗ್ ಇಲ್ಲ ಸೊ ಅವ್ರ ಡೈಲಾಗು ಇಲ್ಲ ಯಾರು ಅವರೇ ಡಬ್ ಮಾಡಿದಾರೋ ಅಥವಾ ಬೇರೆಯವ್ರು ಡಬ್ ಮಾಡಿದ್ದಾರೆ ಅಂತ ನೋಡಬೇಕು ಸೊ ಶಿರು ಸರ್ಜಾ ಅವ್ರ ಸಿನಿಮಾಗಿದ್ರೆ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ನನಗೆ ಇನ್ನೊಂದು ಪಾತ್ರ ಚೇತನ್ ಅವರು ಮಾಡಿದ್ದಾರೆ ಈ ಪಾತ್ರ ಹೇಗೆ ಅಂತಂದ್ರೆ ಕ್ರಾಂತಿಕಾರಿ ಪಾತ್ರ ಒಂದು ಕಡೆ ಈಗ ನಿಂತ್ಕೊಂಡಿರ್ತಾರೆ ಹಿಂದ್ಗಡೆ ಗಾಂಧೀಜಿ ಚೆ ಗೋವರ ಇದ್ದಾರೆ ಸೊ ಮೊದಲೇ ಅವರ ಒಂದು ನಿಲುಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಅದಕ್ಕೆ ಹತ್ತಿರವಾಗಿರೋ ಪಾತ್ರ ಅಂತಾನೆ ಆರಿಸ್ಕೊಂಡಿರ್ಬೋದು ಇಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇರೋದು ಆ ಆಕ್ಷನ್ ಹೀಗೊಂದು ಬಂದು ನಿಂಗೆ ಪಾಸ್ ಆಗ್ತಾರೆ ಆಕ್ಷನ್ ಸೀನ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಇನ್ನು ನಾಯಕಿಯ ಪತ್ರ ಮಾಡಿರೋದು ವರಲಕ್ಷ್ಮಿ ಶರತ್ ಕುಮಾರ್ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕಾಣಿಸ್ಕೊಂಡಿರೋದ್ರಿಂದ ಅವರು ಯಾವ ಪಾತ್ರವನ್ನ ಮಾಡಿರ್ಬೋದು ಅಂದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿಯ ಜೊತೆಗಿರೋ ಪತ್ರ ಅಥವಾ ಕ್ರಾಂತಿಕಾರಿ ಜೊತೆಗಿರೋ ಪಾತ್ರ ಅಥವಾ ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಪಾತ್ರನ ಗೊತ್ತಿಲ್ಲ ಸೊ ಇದೆ ಇನ್ನು ಫೈಟ್ಸ್ ಅಂತೂ ಈ ಸಿನಿಮಾದಲ್ಲಿ ಭರ್ಜರಿಯಾಗಿರೋ ತರ ಕಾಣಿಸ್ತಾ ಇದೆ ಮೂರು ಜನ ಫೈಟ್ ಮಾಸ್ಟರ್ಸ್ ಇದ್ದಾರೆ ಥ್ರಿಲ್ಲರ್ ಮಂಜು ರವಿ ವರ್ಮ ಶಿವ ಅಂತೆಲ್ಲ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಫೈಟ್ಸ್ ಇರ್ಬೋದು ಮಾಸ್ ಪ್ರೇಕ್ಷಕರಿಗೆ ಹೇಳಿದ ಒಂದು ಫೈಟ್ ಸಿನಿಮಾ ಅಂತ ಅನ್ಸುತ್ತಿದ್ದು ಇನ್ನು ಬಿಜಿಎಂ ಕೂಡ ಒಂಥರ ಮಾಸ್ ಆಗಿದೆ ಚಿನ್ನ ಅಂತ ಯಾರೋ ತೆಲುಗು ಅವ್ರು ಕೊಟ್ಟಿದ್ದಾರೆ ಎಲ್ಲ ಸೊ ಪಕ್ಕ ತೆಲುಗು ಸಿನಿಮಾ ಥರ ಫೀಲ್ ಕೊಡ್ತಾ ಇದೆ ಇನ್ನು ಈ ಸಿನಿಮಾದಲ್ಲಿ ತುಂಬ ಜನ ಕಳನಟರು ಇದ್ದಾರೆ ಅಲ್ಲಿ ದೇವ್ ಗಿಲ್ ಅಂತ ಒಬ್ಬರು ಇದ್ದಾರಲ್ಲ ಮಗದೀರ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿ ತುಂಬ ಫೇಮಸ್ ಆಗಿದ್ದರು ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಸೊ ಹಾಗಾಗಿ ಒಂದು ಒಳ್ಳೆ ರೋಲ್ ಇರ್ಬೋದು ಹಾಗೆಯೇ ಈ ಟೀಸರ್ ಎಂಡ್ ಆಗುವಾಗ ನಾಲ್ಕು ಜನ ಇಂದಿರ್ತಾರೆ ಅವ್ರು ನಾಲ್ಕು ಒಂದು ಮುಖೋಡ ಇರುತ್ತೆ ಒಂದು ನಗ್ತಾ ಇರೋದು ಇನ್ನೊಂದು ಭೀಕರವಾಗಿದೆ ಸೊ ಇದೊಂದು ಸ್ವಲ್ಪ ಕುತೂಹಲ ಅಂತ ಅನಿಸ್ತು ನೀವು ಇತ್ತೀಚೆಗೆ ನೋಡಿದ್ರೆ ಯಾವ ಸಿನಿಮಾ ಟೀಸರ್ ಕೂಡ ಬಿಡುಗಡೆ ಇಲ್ಲ ಈ ಸಿನಿಮಾ ಟೀಸರ್ ಬಂದಿದೆ ನೋಡಿದ್ರೆ ಇಷ್ಟೆಲ್ಲ ಅಂಶಗಳು ಅನಿಸ್ತು ಇಲ್ಲಿ ಒಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನ್ಮಾ ಇದು ಸೊ ಯಾವಾಗ ಥಿಯೇಟರ್ ಓಪನ್ ಆಗುತ್ತೆ ಅಂತ ಒಂದಷ್ಟು ಅನಿಸ್ತಾ ಇದೆ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳ ಬಿಡುಗಡೆ ಆಗ್ತಾ ಇದೆ ಸೊ ಈ ಸಿನಿಮಾ ಬಿಡುಗಡೆ ತಯಾರಾಗಿರೋ ಥರ ಕಾಣಿಸ್ತಾ ಇದೆ ಬಿಡುಗಡೆ ಆದರೆ ಖಂಡಿತ ಮಾಸ್ ಪ್ರೇಕ್ಷಕರಿಗೆ ಹೇಳ್ ಮಾಡ್ಸಿದ ಸಿನಿಮಾ ಅಂತ ಹೇಳ್ಬೋದು ಜೊತೆಗೆ ಚೇತನ್ ಅವರು ಅಷ್ಟು ಸುಲಭ ಕತೆ ಒಪ್ಕೊಳ್ಳಲ್ಲ ಸೊ ಅವ್ರು ಒಪ್ಕೊಂಡಿರೋದ್ರಿಂದ ಕತೆ ಚೆನ್ನಾಗಿರ್ಬೋದು ಅನ್ನೋ ಒಂದು ನಿರೀಕ್ಷೆಯೂ ಇದೆ ಸೊ ಇನ್ನು ಹಾಡ್ಗಳು ಬರಬೇಕು ಟ್ರೈಲರ್ ಬರಬೇಕು ಚೆನ್ನಾಗಿ ಹೋಗಲಿ ಸಿರು ಅವರು ಕಾಣಿಸ್ಕೊಂಡಿರುವ ಸಿನಿಮಾ ಆಗಿದ್ರೆ ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಾ ಇದೆ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಈ ಸಿನಿಮಾ ಟ್ರೈಲರ್ ಬಂದಾಗ ಅದ್ರದ್ದು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದು ರಣಮ್ ಸಿನಿಮಾದ ಟೀಸರ್ ಬಗ್ಗೆ ನನ್ನ ಒಂದು ರಿವ್ಯೂ ನಿಮಗೆ ಅನಿಸ್ತು ಅಂತ ಕೇಳ್ತಾರೆ ಕಾಮೆಂಟ್ ಹಾಕಿ ಇದೇ ರೀತಿ ರಿವ್ಯೂ ರಿಯಾಕ್ಷನ್ ಮಾಹಿತಿ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತ ಗೊತ್ತಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಹಂಚಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಮತ್ತೆ ಸಿಗ್ತೀನಿ ಆದರ್ಶ ಅಂತ ಅಲ್ಲಿವರೆಗೆ